ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹೇಮಾ. ಫ್ರೆಂಡ್ಸ್, ಬಹಳಷ್ಟು ಜನಕ್ಕೆ ಸಮ್ಮರ್ ಟೈಮ್ ಅಲ್ಲಿ ಏರ್ ಫಾಲ್ ಮತ್ತೆ ಡ್ಯಾಂಡ್ರಫ್ ಸಮಸ್ಯೆ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಇವತ್ತು ನಾನಿಲ್ಲಿ ತಿಳಿಸಂತ ಟಿಪ್ಸ್ ನ ನೀವು ಫಾಲೋ ಮಾಡೋದ್ರಿಂದ ಯಾರಿಗೆ ಏರ್ ಫಾಲ್ ಸಮಸ್ಯೆ ಮತ್ತೆ ಡ್ಯಾಂಡ್ರಫ್ ಸಮಸ್ಯೆ ಇರುತ್ತೆ ಇದರಿಂದ ಹೊರಗಡೆ ಬರ್ಲಿಕ್ಕೆ ತುಂಬಾನೇ ಸಹಾಯಕವಾಗುತ್ತೆ. ಸೊ ಆ ಟಿಪ್ಸ್ ಗಳು ಯಾವ್ಯಾವ್ದು, ಯಾವ ರೀತಿಯಾಗಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೆಯ ಟಿಪ್ ಏನು ಅಂದ್ರೆ, ನಿಮಗೆ ತುಂಬಾ ಏರ್ ಫಾಲ್ ಆಗ್ತಾ ಇದೆ, ತುಂಬಾನೇ ಡ್ಯಾಂಡ್ರಫ್ ಇದೆ ಅಂತ ಅಂದಾಗ ನೀವೇನ್ ಮಾಡಬೇಕು ಅಂತ ಅಂದ್ರೆ, ಕೋಕೋನಟ್ ಆಯಿಲ್ ನ ಚೆನ್ನಾಗಿ ಬಿಸಿ ಮಾಡಿ, ವಾರ್ಮ್ ಆಗಿ ಬೆಚ್ಚಗಿರಷ್ಟು ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ನ ಸೇರಿಸ್ಬಿಟ್ಟು ಚೆನ್ನಾಗಿ ನೀವು ನಿಮ್ಮ ಸ್ಕಾಲ್ಪಿಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ. ಈ ರೀತಿಯಾಗಿ ಕೋಕೋನಟ್ ಆಯಿಲ್ ವಾರ್ಮ್ ಆಯಿಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಕೂಡ ನಮಗೆ ಏರ್ ಫಾಲ್ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಸೊ ಇದನ್ನ ನೀವು ವೀಕ್ಲಿ ಒನ್ ಟೈಮ್ ಆದರೂ ಮಾಡಬೇಕು, ಇಲ್ಲ ನನಗೆ ಟೈಮ್ ಇದೆ ಅಂತಂದ್ರೆ ವೀಕ್ಲಿ ಟೂ ಟೈಮ್ಸ್ ಮಾಡೋದು ತುಂಬಾನೇ ಬೆನಿಫಿಷಿಯಲ್ ಆಗುತ್ತೆ. ಮತ್ತೆ ಆದಷ್ಟು ನೀವು ಏರ್ಸ್ ನ ಫ್ರೀ ಬಿಡಬೇಡಿ ಈ ಟೈಮಲ್ಲಿ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ಟ್ಯಾಂಗಲ್ ಎಲ್ಲ ನೀಟಾಗಿ ರಿಮೂವ್ ಮಾಡಿ, ಯಾವಾಗ್ಲೂ ಏರ್ ಮೆಸ್ಸಿ ಆಗಿರೋ ತರ ನೋಡ್ಕೋಬೇಡಿ. ಏರ್ ನ ನೀಟಾಗಿ ಟ್ಯಾಂಗಲ್ ರಿಮೂವ್ ಮಾಡೋದು ಕೂಡ ಏರ್ ಫಾಲ್ ನ ಕಮ್ಮಿ ಮಾಡ್ಲಿಕ್ಕೆ ತುಂಬಾನೇ ಸಹಾಯಕವಾಗಿದೆ. ನೆಕ್ಸ್ಟ್ ಟಿಪ್ ಹೇಳ್ಬೇಕು ಅಂತ ಅಂದ್ರೆ, ಡಯೆಟ್ ಮತ್ತೆ ಹೈಡ್ರೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏರ್ ಫಾಲ್ ಮತ್ತೆ ಡ್ಯಾಂಡ್ರಫ್ ನ ಕಮ್ಮಿ ಮಾಡಬೇಕು ಅಂತ ಅಂದಾಗ ನಿಮ್ಮ ಡಯೆಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಹೈಡ್ರೇಟ್ ಆಗಿರೋದು ಬಾಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಚೆನ್ನಾಗಿ ನೀರ್ ಕುಡಿಬೇಕಾಗಿ ಬರುತ್ತೆ. ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ತಗೋಬೇಕು. ನಿಮ್ಮ ಡಯೆಟ್ ಅಲ್ಲಿ ಇದೆಲ್ಲಾನು ಇಲ್ಲ ಅಂತ ಅಂದಾಗ ತುಂಬಾನೇ ಏರ್ ಫಾಲ್ ಆದಂತ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ಆದಷ್ಟು ವಿಟಮಿನ್ ಸಿ ಇರಂತ ಫ್ರೂಟ್ಸು, ವೆಜಿಟೇಬಲ್ಸು, ಸೊಪ್ಪುಗಳು, ಎಗ್ ಇದೆಲ್ಲಾನು ಜಾಸ್ತಿ ಸೇವನೆ ಮಾಡ್ತಾ ಬನ್ನಿ. ಒಮೇಗಾ 3 ಫ್ಯಾಟಿ ಆಸಿಡ್ ಇರಂತ ಫುಡ್ಗಳೆಲ್ಲಾನು, ಡ್ರೈ ಫ್ರೂಟ್ಸ್ ಎಲ್ಲ ಇದೆಲ್ಲ ನಿಮ್ಮ ಏರ್ ಫಾಲ್ ಮತ್ತೆ ಡ್ಯಾಂಡ್ರಫ್ ಕಮ್ಮಿ ಆಗ್ಲಿಕ್ಕೆ ನ್ಯಾಚುರಲ್ ವೇಯಲ್ಲಿ ತುಂಬಾ ಸಹಾಯಕವಾಗುತ್ತೆ. ಮತ್ತೆ ನೀವು ಮಿನಿಮಮ್ 3 ಡೇಸ್ ಆದ್ರೂ ಸಮ್ಮರ್ ಟೈಮ್ ಅಲ್ಲಿ ಹೆಡ್ ವಾಶ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸ್ಕಾಲ್ಪ್ ಎಲ್ಲ ನೀಟಾಗಿ ಮಸಾಜ್ ಮಾಡಬೇಕು, ನೀಟಾಗಿ ಡ್ರೈ ಆಗಿ ಕ್ಲೀನ್ ಆಗಿ ಇಟ್ಕೋಬೇಕು. ಮೈಲ್ಡ್ ಶಾಂಪೂಸ್ ನ ಯೂಸ್ ಮಾಡಿ ಹೆಡ್ ಬಾತ್ ಮಾಡೋದು ತುಂಬಾನೇ ಬೆನಿಫಿಷಿಯಲ್ ಆಗುತ್ತೆ. ವೀಕ್ಲಿ ಟ್ವೈಸ್ ಆದ್ರೂ ಅಥವಾ ಹೊರಗಡೆ ಹೋಗ್ತೀರಾ, ನಿಮಗೆ ಜಾಸ್ತಿ ವರ್ಕ್ ಇರುತ್ತೆ, ಪ್ಯಾಕ್ ಎಲ್ಲ ಹಾಕ್ಲಿಕ್ಕೆ ಆಗಲ್ಲ ಅಂದ್ರೆ ವೀಕ್ಲಿ ಒನ್ಸ್ ಆದ್ರೂ ಎಗ್ ಮಾಸ್ಕ್ ಹಾಕಿ. ಎಗ್ ಮಾಸ್ಕ್ ಹಾಕ್ಲಿಕ್ಕೆ ಆಗಲ್ಲ ಅಂತ ಅನ್ನೋರು ನೋಡಿ, ಈ ರೀತಿಯಾದ ಫ್ಲಾಕ್ಸ್ ಸೀಡ್ಸ್ ಇರುತ್ತಲ್ವಾ, ಫ್ಲಾಕ್ಸ್ ಸೀಡ್ಸ್ ನ ನೀವು ಬಾಯ್ಲ್ ಮಾಡೋದ್ರಿಂದ ಜೆಲ್ ಬರುತ್ತಲ್ವಾ, ಈ ಜೆಲ್ ನ ಕೂಡ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ನಂತರ ಹೆಡ್ ಬಾತ್ ಮಾಡಬಹುದು. ಇದು ಕೂಡ ಏರ್ ಫಾಲ್ ಮತ್ತೆ ಡ್ಯಾಂಡ್ರಫ್ ಕಮ್ಮಿ ಮಾಡ್ಲಿಕ್ಕೆ ತುಂಬಾನೇ ಸಹಾಯಕವಾಗುತ್ತೆ. ಖಂಡಿತ ಮಾಸ್ಕ್ ನ ಒಂದ್ಸಲನಾದ್ರೂ ಯೂಸ್ ಮಾಡೋದು ತುಂಬಾನೇ ಬೆನಿಫಿಷಿಯಲ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಟಿಪ್ ಏನು ಅಂತಾನೆ, ಅಲೋವೆರಾ ಜ್ಯೂಸ್ ನ ಸೇವನೆ ಮಾಡೋದು ಕೂಡ ನಿಮ್ಮ ಏರ್ ಫಾಲ್ ನ ಕಮ್ಮಿ ಮಾಡ್ಲಿಕ್ಕೆ ಮತ್ತೆ ಡ್ಯಾಂಡ್ರಫ್ ನ ಕಮ್ಮಿ ಮಾಡ್ಲಿಕ್ಕೆ ಸಹಾಯಕವಾಗುತ್ತೆ. ಸೊ ಖಂಡಿತ ಇದನ್ನು ಕೂಡ ಟ್ರೈ ಮಾಡಿ, ಪ್ರತಿನಿತ್ಯ ಅಲೋವೆರಾ ಜ್ಯೂಸ್ ನ ಸೇವನೆ ಮಾಡೋದು. ಮತ್ತೆ ಆದಷ್ಟು ಈ ಟೈಮ್ ಅಲ್ಲಿ ಏಜ್ ಸ್ಟ್ರೈಟ್ನಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಏಜ್ ಸ್ಟ್ರೈಟ್ನಿಂಗ್ ಮಾಡೋದು ಕೂಡ ಏರ್ ಫಾಲ್ ಜಾಸ್ತಿ ಆಗುತ್ತೆ ಮತ್ತೆ ಡ್ಯಾಂಡ್ರಫ್ ಬರ್ಲಿಕ್ಕೆ ಕಾರಣವಾಗುತ್ತೆ. ಸೊ ಏಜ್ ಸ್ಟ್ರೈಟ್ನಿಂಗ್ ಮಾಡೋದು ಆದಷ್ಟು ಈಟ್ ಅಪ್ಲೈ ಮಾಡೋದನ್ನ ಮಾಡಲಿಕ್ಕೆ ಹೋಗ್ಬೇಡಿ. ಹೊರಗಡೆ ಹೋಗ್ತೀನಿ ಅಂತ ಅಂದಾಗ ಏರ್ ನ ಫುಲ್ ಕವರ್ ಮಾಡಿ, ಸ್ಟ್ರೋಲ್ ಇರ್ಬೋದು, ಕ್ಯಾಪ್ ಇರ್ಬೋದು, ಇದನ್ನ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ ಟ್ರಾವೆಲಿಂಗ್ ಮಾಡಿ ಬಂದ ನಂತರ ಹೆಡ್ ಬಾತ್ ಮಾಡಿ. ಮತ್ತೆ ಆದಷ್ಟು ಡ್ರೈ ಆಗಿ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ನೋಡಿ. ಇದೆಲ್ಲಾನು ಏರ್ ಫಾಲ್ ನ ಕಂಟ್ರೋಲ್ ಮಾಡಿ ಡ್ಯಾಂಡ್ರಫ್ ನ ಕಮ್ಮಿ ಮಾಡಲಿಕ್ಕೆ ತುಂಬಾನೇ ಸಹಾಯಕವಾಗುತ್ತೆ ಈ ಸಮ್ಮರ್ ಟೈಮ್ ಅಲ್ಲಿ. ಖಂಡಿತ ಈ ಟಿಪ್ಸ್ ನ ಫಾಲೋ ಮಾಡಿ ನೋಡಿ, ನಿಮ್ಮ ಅನಿಸಿಕೆ ಏನಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಅಲ್ಲಿವರೆಗೂ. ಧನ್ಯವಾದ.